ತನಿಖೆ ಮಾಡಿ ಅಂದ್ರೆ ಮಾಡಲ್ವಲ್ಲ ಯಾವುದನ್ನು ಅವರು ಏನೇ ಅಲಿಗೇಷನ್ ಮಾಡಿದ್ರು ಕೂಡ ತನಿಖೆ ಮಾಡಲ್ಲ ದಾಖಲಾತಿ ಕೊಡಿ ಅಂತ ನುಣುಚುಗತ್ತಾ ಇದ್ದಾರೆ ಸಿ ನಾನು ಮುಖ್ಯಮಂತ್ರಿ ಆಗಿರುವಾಗ 8 ಸಾರಿ ಅಲಿಗೇಷನ್ ಮಾಡಿದಾಗ ಸಿಬಿಐ ಕೊಟ್ಟೆ ಇವರು ಒಂದನ್ನು ತನಿಖೆ ಮಾಡಕ್ಕೆ ತಯಾರಾಗಿಲ್ಲ ಯಾಕಂದ್ರೆ ಸತ್ಯ ಹೊರಗಡೆ ಬಂದ್ಬಿಡ್ತದೆ ಅಂತ ಹೇಳಿ ಇವ್ರ ಬಂಡವಾಳ ಗೊತ್ತಾಗ್ಬಿಡ್ತದೆ ಅಂತ ಹೇಳಿ ತನಿಖೆ ಮಾಡಲ್ಲ ಅದಕ್ಕೆ ತನಿಖೆ ಮಾಡಪ್ಪ ನೀನೇ ಅಧಿಕಾರದಲ್ಲಿ ಇದೆಯಲ್ಲ ಮಾಡು ನಿನ್ ಕೈ ಹಿಡ್ಕೊಂಡಿರೋರು ಯಾರಯ್ಯ ಸಿ ಅಧಿಕಾರದಲ್ಲಿರೋರು ಯಾರಪ್ಪ ಹಿಂಗಂದ್ರೆ ಬಿಜೆಪಿ ಅವರು ಮತ್ತೆ ಮಾಡಿ ತನಿಖೆ ಮಾಡಿ ಇಫ್ ಯು ಹ್ಯಾವ್ ಡಾಕ್ಯುಮೆಂಟ್ ನಮ್ಮ ಕಾಲದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ದಾಖಲಾತಿಗಳಿದ್ರೆ ಈ ತನಿಖೆ ಮಾಡಿ ವೈ ಯು ಆರ್ ಅಫ್ರೈಡ್ ಆಫ್ ಕಂಡಕ್ಟಿಂಗ್ ಎನ್ಕ್ವೈರಿ ನಿಮ್ಮ ಮೇಲೆ ಮಾಡಿದ್ದೀವಿ ನಾವು 40% ಕಮಿಷನ್ ಮಾಡಿ ತನಿಖೆ ಮಾಡಿ ಯಾಕೆ ಹಿಂದೇಟು ಹೊಡಿತೀರಿ ಅಮಿತ್ ಶಾ ಅವರು ಮುಂದಿನ ಚುನಾವಣೆಯಲ್ಲಿ ಹಬ್ಬಕ್ಕ ವರ್ಸಸ್ ಟಿಪ್ಪು ಸುಲ್ತಾನ್ ಚರ್ಚೆ ಆಯ್ತದೆ ಅಂದ್ರೆ ಅದು ಸಿದ್ಧಾಂತನ ಮಹಾತ್ಮ ಗಾಂಧೀಜಿ ವರ್ಸಸ್ ಸಾವರ್ಕರ್ ಅನ್ನೋದು ಸಿದ್ಧಾಂತನ ಅವ್ರಿಗೆ ಯಾವ ಸಿದ್ಧಾಂತ ಇದೆ ಬಿಜೆಪಿ ಅವರಿಗೆ ಜನರನ್ನ ಪ್ರಚೋದನೆ ಮಾಡೋದು ದ್ವೇಷದ ರಾಜಕಾರಣ ಮಾಡೋದೇ ಸಿದ್ಧಾಂತ ಅವ್ರದ್ದು ಸಿದ್ದರಾಮಯ್ಯನವ್ರನ್ನ ಮುಗಿಸಿ ಅನ್ನೋದು ಸಿದ್ಧಾಂತನ ಹೇಳಪ್ಪ ನೀನೇ ಹೇಳಯ್ಯ ಐಡಿಯಾಲಜಿ ಅಂದ್ರೆ ಏನು ಐಡಿಯಾಲಜಿ ಜನರ ಸಮಸ್ಯೆಗಳಿಗೆ ಪರಿಹಾರ ಮಾಡ್ತಕ್ಕಂತ ವಿಚಾರ ಅಲ್ವಾ ಇದು ಜನಗಳ ಸಿದ್ದರಾಮಯ್ಯನ ಮುಗಿಸಿ ಅನ್ನೋದು ಜನಗಳ ಸಮಸ್ಯೆಗಳ ಪರಿಹಾರ ಮಾಡೋ ಸಿದ್ಧಾಂತನಾ ಮತ್ತೆ ಯಾವ ಸಿದ್ಧಾಂತ ಅದು ಅವ್ರದ್ದು ನಾನು ಆ ನಳಿನ್ ಕುಮಾರ್ ಕಟೀಲು ರಾಜಕೀಯ ಜ್ಞಾನ ಗೊತ್ತಿಲ್ಲ ಅಂತ ಹೇಳ್ತಿದ್ದೆ ಪಾಪ ನಡ್ಡಾ ಅವ್ರಿಗೂ ರಾಜಕೀಯ ಜ್ಞಾನ ಗೊತ್ತಾಗಿದಾಗಿಲ್ಲ ಸಿದ್ಧಾಂತ ಅಂದ್ರೆ ಏನು ಹಾಗಾದ್ರೆ ವಾಟ್ ಈಸ್ ಐಡಿಯಾಲಜಿ ಸಿದ್ದರಾಮಯ್ಯನ ಮುಗಿಸಿ ಅನ್ನೋದೇ ಸಿದ್ಧಾಂತನ ಜಾತಿ ಅಂದ್ರೂ ಗೊತ್ತಿಲ್ಲ ಧರ್ಮ ಅಂದ್ರೂ ಗೊತ್ತಿಲ್ಲ ಸಿ ನಾವು ಯಾವತ್ತೂ ಕೂಡ ಎಲ್ಲ ಧರ್ಮಗಳ ಬಗ್ಗೆ ಗೌರವ ಇಟ್ಕೊಂಡಿರೋದು ಎಲ್ಲ ಜಾತಿ ಜನರ ಬಗ್ಗೆ ಗೌರವ ಇಟ್ಕೊಂಡಿರೋದು ಎಲ್ಲ ಜಾತಿಲಿರ್ತಕ್ಕಂಥ ಬಡವರಿಗೆ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ನಮ್ಮ ಸರ್ಕಾರ ಅನ್ನಭಾಗ್ಯ ಕಾರ್ಯಕ್ರಮ ಬರೀ ಯಾವುದೋ ಒಂದು ಜಾತಿ ಕೊಟ್ಟಿದ್ವ ಅದು ಒಂದು ಧರ್ಮದವರು ಕೊಟ್ಟಿದ್ವ ಕೃಷಿ ಭಾಗ್ಯ ಅನ್ನೋದು ಒಂದು ಜನರು ಕೊಟ್ಟಿದ್ವ ಹಾಲು ಎಂತದ್ದು ಕ್ಷೀರಭಾಗ್ಯ ಒಬ್ರು ಕೊಟ್ಟಿದ್ವ ಕ್ಷೀರಧಾರೆ ಒಬ್ರು ಕೊಟ್ಟಿದ್ವ ಇಂದಿರಾ ಕ್ಯಾಂಟೀನ್ ಕೆಲವರೇ ತಿನ್ನಲಪ್ಪ ಓಲಿ ಹಿಂದೂಗಳೇ ತಿನ್ನಿ ಅಂತ ಕೊಟ್ಟಿದ್ವ ಕೃಷಿ ಹೊಂಡಗಳು ಮಾಡಿದ್ರು ಅದೇ ಕೃಷಿ ಕ್ಷೇತ್ರ ಮಾಡಿದ್ವ ಕೃಷಿ ಭಾಗ್ಯ 3 ಸಾರಿ ಬಂದರೂ ಏನೂ ಆಗಲ್ಲ ಜನ ತೀರ್ಮಾನ ಮಾಡಿದ್ದಾರೆ ಬಿಜೆಪಿನ ಸೋಲಿಸ್ಬೇಕು ಅಂತ ನಡ್ಡಾ 100 ಸಾರಿ ಬಂದರೂ ಪ್ರಯೋಜನ ಆಗಲ್ಲ ನರೇಂದ್ರ ಮೋದಿಯವರು 100 ಸಾರಿ ಬಂದರೂ ಪ್ರಯೋಜನ ಆಗಲ್ಲ ಮತ್ತೆ ಅಮಿತ್ ಶಾ 100 ಸಾರಿ ಬಂದರೂ ಪ್ರಯೋಜನ ಆಗಲ್ಲ ನಾವು ಮುಸ್ಲಿಂ ಯಾರು ಓಲೈಕೆನು ಮಾಡಲ್ಲ ಮನುಷ್ಯತ್ವದ ರಾಜಕಾರಣ ಮಾಡೋದು ನಾವು ಮನುಷ್ಯತ್ವದ ರಾಜಕಾರಣ ಮಾಡೋದು ನಾವು ಎಲ್ಲರೂ ಮನುಷ್ಯರು ಅಂತ ತೀರ್ಮಾನ ಮಾಡೋದು ಹಿಂದೂಗಳು ಮನುಷ್ಯರೇ ಮುಸಲ್ಮಾನರು ಮನುಷ್ಯರೇ ಕ್ರಿಶ್ಚಿಯನ್ರು ಮನುಷ್ಯರೇ ದಲಿತರು ಮನುಷ್ಯರೇ ಎಲ್ಲರೂ ಮನುಷ್ಯರೇ ನಾವು ಮನುಷ್ಯತ್ವದ ರಾಜಕಾರಣ ಮಾಡೋದು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್